ನಮಸ್ಕಾರ, ಪ್ರಜಾಯತ್ನ ನ್ಯೂಸ್ಗೆ ಸ್ವಾಗತ. ನಾನು ವೈಷ್ಣವಿ. ವಿಜಯಪುರ ಜಿಲ್ಲೆಯಲ್ಲಿ ಬರದಿಂದಾಗಿ ರೈತರು ಬೆಳೆದ ಬೆಳೆಗಳ ಕೈಗೆ ಬರದೆ ಹಾಳಾಗುತ್ತಿವೆ. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದಾಗಿ ಜಿಲ್ಲೆಯ ರೈತಾಪಿ ವರ್ಗಕ್ಕೆ ಹೈರಾಣಾಗಿದೆ. ಆದರೆ ಇದಕ್ಕೆ ಅಪವಾದ ಎನ್ನುವಂತೆ ರೈತನೊಬ್ಬ ವಿಶೇಷವಾದ ಬೆಳೆ ಬೆಳೆಯುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾನೆ. ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಗಳು ನೀರಿಲ್ಲದೆ ಕೈಗೆ ಬರುತ್ತಿಲ್ಲ. ಇದರಿಂದ ಕಂಗೆಟ್ಟಿರುವ ರೈತರಿಗೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳತ್ತ ಮುಖ ಮಾಡಿದ್ದಾರೆ. ಆಧುನಿಕ ತಂತ್ರಜ್ಞಾನದ ಜೊತೆಗೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯಲು ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಕಡಿಮೆ ಮಳೆ ಬೀಳುವ ತಿಕೋಟ, ಇಂಡಿ, ಚಡ್ಚನ್, ಸಿಂಗಿ ಭಾಗಗಳಲ್ಲಿ ರೈತರು ಇದೀಗ ಡ್ರ್ಯಾಗನ್ ಫ್ರೂಟ್ ಮೊರೆ ಹೋಗಿದ್ದಾರೆ. ಬೇಸಿಗೆಯಲ್ಲಿ ಡ್ರಿಪ್ ಮೂಲಕ ಕೇವಲ ಅರ್ಧ ಗಂಟೆ ನೀರು ಹರಿಸಿದರೆ ಸಾಕು, ಉತ್ತಮ ಇಳುವರಿ ಸಿಗುತ್ತದೆ. ಡ್ರ್ಯಾಗನ್ ಫ್ರೂಟ್ನಲ್ಲಿ ಶುಗರ್, ಬಿಪಿ ಹತೋಟಿಗೆ ತರುವಂತಹ ಔಷಧಿ ಗುಣಗಳಿರುವುದರಿಂದ ಮಾರ್ಕೆಟ್ನಲ್ಲಿ ಉತ್ತಮ ಬೇಡಿಕೆ ಇದೆ. ಹೀಗಾಗಿ ಈವರೆಗೆ ದ್ರಾಕ್ಷಿ, ದಾಳಿಂಬೆ ಬೆಳೆಯುವ ರೈತರು ಅದಕ್ಕೂ ಕಡಿಮೆ ನೀರಿನಲ್ಲಿ ಉತ್ತಮ ಆದಾಯ ಕೊಡುವ ಡ್ರ್ಯಾಗನ್ ಫ್ರೂಟ್ನತ್ತ ಮುಖ ಮಾಡಿದ್ದಾರೆ. ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯುವುದಕ್ಕೆ ಬಂಡವಾಳ ಕೂಡ ಬಹಳ ಬೇಕಿಲ್ಲ. ಕೇವಲ 2-3 ಲಕ್ಷ ಖರ್ಚು ಮಾಡಿದರೆ ಸಾಕು, 1 ಎಕರೆ ಪ್ರದೇಶದಲ್ಲಿ 2000ಕ್ಕೂ ಅಧಿಕ ಡ್ರ್ಯಾಗನ್ ಗಿಡಗಳನ್ನು ಬೆಳೆಯಬಹುದು. ದ್ರಾಕ್ಷಿ ಹಾಗೂ ದಾಳಿಂಬೆ ಬೆಳೆಗಳು ಕಡಿಮೆ ನೀರಿನಲ್ಲಿ ಬೆಳೆಯುವುದಾದರೂ ರಾಸಾಯನಿಕ ಔಷಧಿಗಳಿಗೆ 1,00,000 ರೂಪಾಯಿ ಖರ್ಚಾಗುತ್ತದೆ. ಆದರೆ ಡ್ರ್ಯಾಗನ್ ಬೆಳೆಗೆ ರೋಗ ಸೋಂಕಿನ ಭಯವಿಲ್ಲ. ಹೀಗಾಗಿ ರಾಸಾಯನಿಕಗಳಿಗೆ ಖರ್ಚಾಗುವ 1,00,000 ರೂಪಾಯಿಗಳು ಕೂಡ ಉಳಿತಾಯವಾಗುತ್ತೆ. ಡ್ರ್ಯಾಗನ್ ಫ್ರೂಟ್ಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದು 1 ಫ್ರೂಟ್ಗೆ 60-80 ರೂಪಾಯಿವರೆಗೆ ಮಾರಾಟವಾಗುತ್ತೆ. ಒಂದು ಸಾರಿ ಡ್ರ್ಯಾಗನ್ ಫ್ರೂಟ್ ಬೆಳೆದರೆ 25 ವರ್ಷಗಳವರೆಗೆ ಯಾವುದೇ ಚಿಂತೆ ಇಲ್ಲ. ಮೇಂಟೆನೆನ್ಸ್ ವರ್ಷಕ್ಕೆ ಕಡಿಮೆ, ಹೀಗಾಗಿ ಡ್ರ್ಯಾಗನ್ ಫ್ರೂಟ್ ಬರದ ಜಿಲ್ಲೆಯ ರೈತರಿಗೆ ಅಚ್ಚುಮೆಚ್ಚಿನ ಬೆಳೆಯಾಗುತ್ತಿದೆ. ಇದನ್ನೇ ಹಲವು ರೈತರು ಅನುಸರಿಸುತ್ತಿದ್ದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಸದಾ ಬರದಿಂದ ನೆಲಗುವ ವಿಜಯಪುರ್, ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಯ ರೈತರಿಗೆ ಡ್ರ್ಯಾಗನ್ ಬೆಳೆ ಕೈಹಿಡಿದಿದೆ. ಬರಗಾಲದ ಪ್ರದೇಶಗಳಲ್ಲಿ ರೈತರು ಇತರೆ ಬೆಳೆಗಳನ್ನು ಬೆಳೆದು ಸಾಲ ಮಾಡಿ ಹೈರಾಣಾಗುವುದಕ್ಕಿಂತ ಡ್ರ್ಯಾಗನ್ ಬೆಳೆಯುವುದು ಉತ್ತಮ. ಈ ಡ್ರ್ಯಾಗನ್ ಫ್ರೂಟ್ ಅನ್ನದಾತರ ಕೈ ಹಿಡಿಯುವುದಂತೂ ಪಕ್ಕಾ.